ನಾಳೆ ರಾಮ ಮಂದಿರದ ವಿಚಾರ ಏನಿದೆ, ರಾಜ್ಯ ಸರ್ಕಾರ ರಜೆ ಕೊಡಬೇಕು ಅನ್ನೋಂಥ ಒತ್ತಾಯಗಳನ್ನು ಮಾಡ್ತಾ ಇದ್ದಾರೆ ಸರ್. ನೋಡ್ರಿ, ನಾವು ನಮ್ಮ ಭಕ್ತಿ, ನಮ್ಮ ಗೌರವ, ನಮ್ಮ ಧರ್ಮ ಪ್ರಚಾರಕ್ಕೆ ನಾವು ಮಾಡೋದಿಲ್ಲ. ನಮ್ಮ ಭಾವನೆ ಏನಿದೆಯಲ್ಲ, ಈಗ ಸರ್ಕಾರ ನಮ್ಗೆ ಯಾರು ಏನು ಕೇಳಿಲ್ಲ, ಯಾರು ಹೇಳೋ ಅವಶ್ಯಕತೆಯೂ ಇಲ್ಲ. ನಮ್ಮ ಮಂತ್ರಿಗಳೇ ಎಲ್ಲ ದೇವಸ್ಥಾನದಲ್ಲೂ ನಾವೇನು ಆಚರಣೆ ಮಾಡಬೇಕು, ಏನು ಪೂಜೆ ಮಾಡಬೇಕು, ಏನು ಪುರಸ್ಕಾರ ಮಾಡಬೇಕು, ಆ ಕೆಲಸ ನಾವು ಮಾಡ್ತೀವಿ. ನಮಗೆ ನಂಬಿಕೆ, ನಮ್ಮ ಪ್ರಾರ್ಥನೆಗಳಿಂದ ಫಲ ನಮಗೆ ದೊರೀತವೆ ಅನ್ನೋ ದೃಷ್ಟಿಯಿಂದ ಸೊ ಅವ್ರವ್ರಿಗೆ ಪ್ರಾರ್ಥನೆ ಮಾಡಿಕೊಡಿ ಅಂತ ಹೇಳ್ತಾ ಇದ್ದೀನಿ. ಅದು ಬಿಟ್ಟರೆ ನಾನು ಅದೇ ಹೇಳಿದ್ದೀನಿ, ಸಿದ್ದರಾಮಯ್ಯನವ್ರ ಹೆಸರಲ್ಲಿ ರಾಮ ಇದ್ದಾನೆ, ನನ್ನ ಹೆಸರಲ್ಲಿ ಶಿವ ಇದ್ದಾನೆ ಅಂತ. ಯಾರು ನಮ್ಗೇನು ಯಾರೇನು ಹೇಳ್ಕೊಡ್ಬೇಕಾಗಿಲ್ಲ, ಯಾರು ಒತ್ತಡ ಮಾಡಬೇಕಾಗಿಲ್ಲ. ನಮ್ಮ ಡ್ಯೂಟಿ ನಾವು ಮಾಡ್ತೀವಿ. ಕೇಂದ್ರ ಸರ್ಕಾರದಲ್ಲಿ ರಜೆ ಕೊಟ್ಟಿದ್ದಾರೆ, ರಾಜ್ಯ ಸರ್ಕಾರ ಕೊಡೋದು, ಇದರಲ್ಲಿ ರಾಜಕಾರಣ ಮಾಡೋದು ಬೇಡ ಅಂತ ಮನವಿಗಳು. ರಾಜಕಾರಣದಲ್ಲಿ ಧರ್ಮ ಇರಬೇಕು, ಧರ್ಮದಲ್ಲಿ ರಾಜಕಾರಣ ಇರಬಾರ್ದು. ನಾಳೆ ರಾಮ ಮಂದಿರದ ವಿಚಾರ ಏನಿದೆ, ರಾಜ್ಯ ಸರ್ಕಾರ ರಜೆ ಕೊಡಬೇಕು ಅನ್ನೋಂಥ ಒತ್ತಾಯಗಳನ್ನು ಮಾಡ್ತಾ ಇದ್ದಾರೆ ಸರ್. ನೋಡ್ರಿ, ನಾವು ನಮ್ಮ ಭಕ್ತಿ, ನಮ್ಮ ಗೌರವ, ನಮ್ಮ ಧರ್ಮ ಪ್ರಚಾರಕ್ಕೆ ನಾವು ಮಾಡೋದಿಲ್ಲ. ನಮ್ಮ ಭಾವನೆ ಏನಿದೆಯಲ್ಲ, ಈಗ ಸರ್ಕಾರ ನಮ್ಗೆ ಯಾರು ಏನು ಕೇಳಿಲ್ಲ, ಯಾರು ಹೇಳೋ ಅವಶ್ಯಕತೆಯೂ ಇಲ್ಲ. ನಮ್ಮ ಮಂತ್ರಿಗಳೇ ಎಲ್ಲ ದೇವಸ್ಥಾನದಲ್ಲೂ ನಾವೇನು ಆಚರಣೆ ಮಾಡಬೇಕು, ಏನು ಪೂಜೆ ಮಾಡಬೇಕು, ಏನು ಪುರಸ್ಕಾರ ಮಾಡಬೇಕು, ಆ ಕೆಲಸ ನಾವು ಮಾಡ್ತೀವಿ. ನಮಗೆ ನಂಬಿಕೆ, ನಮ್ಮ ಪ್ರಾರ್ಥನೆಗಳಿಂದ ಫಲ ನಮಗೆ ದೊರೀತವೆ ಅನ್ನೋ ದೃಷ್ಟಿಯಿಂದ ಸೊ ಅವ್ರವ್ರಿಗೆ ಪ್ರಾರ್ಥನೆ ಮಾಡಿಕೊಡಿ ಅಂತ ಹೇಳ್ತಾ ಇದ್ದೀನಿ. ಅದು ಬಿಟ್ಟರೆ ನಾನು ಅದೇ ಹೇಳಿದ್ದೀನಿ, ಸಿದ್ದರಾಮಯ್ಯನವ್ರ ಹೆಸರಲ್ಲಿ ರಾಮ ಇದ್ದಾನೆ, ನನ್ನ ಹೆಸರಲ್ಲಿ ಶಿವ ಇದ್ದಾನೆ ಅಂತ. ಯಾರು ನಮ್ಗೇನು ಯಾರೇನು ಹೇಳ್ಕೊಡ್ಬೇಕಾಗಿಲ್ಲ, ಯಾರು ಒತ್ತಡ ಮಾಡಬೇಕಾಗಿಲ್ಲ. ನಮ್ಮ ಡ್ಯೂಟಿ ನಾವು ಮಾಡ್ತೀವಿ. ಕೇಂದ್ರ ಸರ್ಕಾರದಲ್ಲಿ ರಜೆ ಕೊಟ್ಟಿದ್ದಾರೆ, ರಾಜ್ಯ ಸರ್ಕಾರ ಕೊಡೋದು, ಇದರಲ್ಲಿ ರಾಜಕಾರಣ ಮಾಡೋದು ಬೇಡ ಅಂತ ಮನವಿಗಳು. ರಾಜಕಾರಣದಲ್ಲಿ ಧರ್ಮ ಇರಬೇಕು, ಧರ್ಮದಲ್ಲಿ ರಾಜಕಾರಣ ಇರಬಾರ್ದು. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ, ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್ಕ.